ಮುದ್ಗಲ್ ಸಮೀಪದ ಚಿಕ್ಕಲೆಕ್ಕಿಹಾಳ ಗ್ರಾಮದಲ್ಲಿ ಅಕ್ರಮವಾಗಿ ಪಡಿತರ ಅಕ್ಕಿಯನ್ನು ಖರೀದಿ ಮಾಡುತ್ತಿರುವ ಮಾಹಿತಿ ಮೇರೆಗೆ ಸಂಗ್ರಹಿಸಿದ್ದ ಅಕ್ಕಿ ಮತ್ತು ವಾಹನವನ್ನು ಮುದ್ಗಲ್ ಪೊಲೀಸರು ಜಪ್ತಿ ಮಾಡಿ ಪ್ರಕರಣ ದಾಖಲಿಸಿದ್ದಾರೆ. ಚಿಕ್ಕಲೆಕ್ಕಿಹಾಳ ಗ್ರಾಮದ ಸುಂಕಲಮ್ಮ ದೇವಸ್ಥಾನದ ಬಳಿ ಪಡಿತರದಾರರ ಮನೆ ಮನೆಗೆ ತೆರಳಿ ಟಾಟಾ ಎಸಿ ವಾಹನ ಮೂಲಕ ಪಡಿತರ ಅಕ್ಕಿ ಖರೀದಿ ಮಾಡಿ ಸಂಗ್ರಹಿಸಿದ ಮಾಹಿತಿಯ ಮೇರೆಗೆ ಆಹಾರ ಇಲಾಖೆಯ ಅಧಿಕಾರಿಗಳು ಮುದ್ಗಲ್ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಮುದ್ಗಲ್ ಪೊಲೀಸರು ಗ್ರಾಮಕ್ಕೆ ತೆರಳಿ 50 ಕೆಜಿಯ 20 ಚೀಲ ಒಟ್ಟು 10 ಕ್ವಿಂಟಲ್ ಅಕ್ಕಿ ಜಪ್ತಿ ಮಾಡಿಕೊಂಡಿದ್ದಾರೆ. ಜೊತೆಗೆ ಸಾಗಿಸುತ್ತಿರುವ ಟಾಟಾ ಎಸಿ ವಾಹನವನ್ನು ಜಪ್ತಿ ಮಾಡಲಾಗಿದೆ. ಒಟ್ಟು 15,000 ಅಂದಾಜು ಬೆಲೆ ಬಾಳುವ ಅಕ್ಕಿ ಮತ್ತು 1,50,000 ಬೆಲೆ ಬಾಳುವ ವಾಹನವನ್ನು ಜಪ್ತಿ ಮಾಡಲಾಗಿದೆ. ಆಹಾರ ಇಲಾಖೆಯ ಸಿಬ್ಬಂದಿ ರಾಮಕೃಷ್ಣ ಎನ್ನುವರ ದೂರಿನ ಮೇರೆಗೆ ಮುದ್ಗಲ್ ಪೊಲೀಸ್ ಠಾಣೆಯಲ್ಲಿ ಮುದ್ಗಲ್ PSI ಅಶೋಕ್ ಬೇವೂರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ.